Hey guys, this is Deepak here. I welcome you all to Indian Kannadiga YouTube channel to learn Hindi using Kannada today. Please do not forget to hit like, share, subscribe button along the bell icon so that you get notification whenever I upload a new video. And if you wish to appreciate the effort, please tap join button. The contents will be same for all. Don't miss the description part to find all the useful playlists. Today I'm gonna use a wishing Vijayadashmi example. Bani na yothu Vijayadashmi ya shubhashayagalannu koruvanta ondu vishayavanna balaskondu kannadanna balaskondu hindi kalivu anta prayatna madana. So henge helthira neevu ellarigu Vijayadashmi shubhashayagalu ellarigu Vijayadashmi shubhashayagalu ellarigu enagutte sabko Vijayadashmi ke ellarigu Vijayadashmiya sabko Vijayadashmi ke ಎಲ್ಲರಿಗೂ ಸಬಕೋ ವಿಜಯದಶಮಿಗೆ ವಿಜಯದಶಮಿಯ ಶುಭಾಶಯಗಳು ಹಾರ್ದಿಕ ಶುಭಕಾಮನಾಯೇ ಹಾರ್ದಿಕ್ ಶುಭಕಾಮನಾಯೇ ಎಲ್ಲರಿಗೂ ಸಬಕೋ ವಿಜಯದಶಮಿಯ ವಿಜಯದಶಮಿಗೆ ಶುಭಾಶಯಗಳು ಹಾರ್ದಿಕ್ ಶುಭಕಾಮನಾಯೇ ಎಲ್ಲರಿಗೂ ಸಬಕೋ ವಿಜಯದಶಮಿಗೆ ವಿಜಯದಶಮಿಯ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಕಾಮನಾಯೇ ನಾವು ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ ಸರ್ ಹೇಳ್ತಾರೆ ಅದರಲ್ಲಿ ಏನಕ್ಕೆ ಆಚರಿಸ್ತೀವಿ ಅಂತ ನಾವು ಹಮ್ ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ ಏಕೆ ಕ್ಯೂ ಆಚರಿಸುತ್ತೇವೆ ಮನಾತೆ ಹೇ ನಾವು ಹಮ್ ವಿಜಯದಶಮಿಕೋ ಅಂತ ಆಡ್ ಮಾಡ್ಕೊಳ್ಳಿ ವಿಜಯದಶಮಿಕೋ ನಾವು ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ ಹಮ್ ವಿಜಯದಶಮಿಕೋ ಕ್ಯೂ ಮನಾತೆ ಹೇ ಹಮ್ ನಾವು ವಿಜಯದಶಮಿಕೋ ವಿಜಯದಶಮಿಯನ್ನು ಏಕೆ ಕ್ಯೂ ಆಚರಿಸುತ್ತೇವೆ ಮನಾತೆ ಹೇ ನಾವು ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ ಹಮ್ ವಿಜಯದಶಮಿ ಕ್ಯೂ ಮನಾತೆ ಹೇ ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು ಸಬಕೋ ವಿಜಯದಶಮಿಗೆ ಹಾರ್ದಿಕ್ ಶುಭ ಕಾಮನಾಯೆ ನಾವು ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ ಹಮ್ ವಿಜಯದಶಮಿ ಕ್ಯೋ ಮನಾತೆ ಹೇ ಯಾಕೆಂದರೆ ಭಗವಾನ್ ರಾಮರು ಅನ್ಯಾಯದ ರಾವಣನನ್ನು ಕೊಂದ ನಂತರ ಹಿಂತಿರುಗಿದ್ರು ಯಾಕೆ ಆಚರಿಸ್ತೇವೆ ಯಾಕೆಂದರೆ ಕ್ಯೂಕಿ ಭಗವಾನ್ ರಾಮಜಿ ಅನ್ಯಾಯದ ಅಧರ್ಮಿ ರಾವಣನನ್ನು ಖಾತ್ಮಾ ಕರ್ಕೆ ಹಿಂತಿರುಗಿದರು ವಾಪಸ್ ಲೌಟೆ ಥೇ ಯಾಕೆಂದರೆ ಭಗವಾನ್ ರಾಮರು ಏನು ಮಾಡಿದ್ರು ಅನ್ಯಾಯದ ರಾವಣನನ್ನು ಕೊಂದು ನಂತರ ಹಿಂದಿರುಗಿದರು ಕ್ಯೂಕಿ ಯಾಕೆಂದರೆ ಭಗವಾನ್ ರಾಮರು ಮರ್ಯಾದಾ ಪುರುಷೋತ್ತಮ ರಾಮಜಿ ಅನ್ಯಾಯದ ರಾವಣನನ್ನು ಕೊಂದ ನಂತರ ಹಿಂತಿರುಗಿದರು ಖಾತ್ಮಾಕರ್ಕೆ ವಾಪಸ್ ಲೌಟೆ ಥೇ ಯಾಕೆಂದರೆ ಕ್ಯೂಕಿ ಭಗವಾನ್ ರಾಮರು ಅನ್ಯಾಯದ ಅಧರ್ಮಿ ರಾವಣನನ್ನು ರಾವಣಕ ಕೊಂದ ನಂತರ ಹಿಂತಿರುಗಿದರು ಖಾತ್ಮಾಕರ್ಕೆ ವಾಪಸ್ ಲೌಟೆ ಥೇ ಅನ್ಯಾಯದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅನ್ಯಾಯದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅನ್ಯಾಯದ ಮೇಲೆ ಅಧರ್ಮಕ್ಕೆ ಊಪರ್ ಅನ್ಯಾಯದ ಮೇಲೆ ಅಧರ್ಮಕ್ಕೆ ಊಪರ್ ಮೇಲೆ ಅಂದರೆ ಊಪರ್ ಅನ್ಯಾಯದ ಅಧರ್ಮಕ್ಕೆ ಧರ್ಮದ ವಿಜಯದ ಸಂಕೇತ ಧರ್ಮಕ್ಕೆ ವಿಜಯಕ್ಕೆ ಸಂಕೇತವಾಗಿ ಈ ತ್ಯೋಹಾರ ಮನಾಯಿ ಜಾತಿ ಹೇ ವಿಜಯದ ಸಂಕೇತವಾಗಿ ಈ ಹಬ್ಬವನ್ನು ಈ ತ್ಯೋಹಾರ ಆಚರಿಸಲಾಗುತ್ತದೆ ಮನಾಯಿ ಜಾತಿ ಹೇ ಅನ್ಯಾಯದ ಮೇಲೆ ಅಧರ್ಮಕ್ಕೆ ಊಪರ್ ಧರ್ಮದ ವಿಜಯ ಧರ್ಮಕ್ಕೆ ವಿಜಯಕ್ಕೆ ಸಂಕೇತ ಈ ಹಬ್ಬವನ್ನು ಈ ತ್ಯೋಹಾರ ಮನಾಯಿ ಜಾತಿ ಹೇ ಆಚರಿಸಲಾಗುತ್ತದೆ ಅನ್ಯಾಯದ ಮೇಲೆ
ಧರ್ಮದ ವಿಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಧಮ್ ಕೆ ಊಪರ್ ಧಮ್ ಕೆ ವಿಜಯ ಕೆ ಸಂಕೇತ ಈ ತ್ಯೋಹಾರ ಮನಾಯಿ ಜಾತಿ ಹೈ. ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು, ನಿಮಗೆ ಸಾಧ್ಯವಾದಷ್ಟು ಸಹಾಯ ನೀವು ಮಾಡಬೇಕು. ಆಪ್ಕೋ ಜಿತ್ನಾ ಹೋ ಸಕೆ, ಆಪ್ಕೋ ನಿಮಗೆ, ಆಪ್ಕೋ ನಿಮಗೆ ಸಾಧ್ಯವಾದಷ್ಟು, ಜಿತ್ನಾ ಹೋ ಸಕೆ, ಸಾಧ್ಯವಾದಷ್ಟು ಜಿತ್ನಾ ಹೋ ಸಕೆ ಸಹಾಯ ಮಾಡಬೇಕು. ಜಿತ್ನಾ ಹೋ ಸಕೆ ಉತ್ತನಾ ಸಾಧ್ಯವಾದಷ್ಟು, ಜಿತ್ನಾ ಹೋ ಸಕೆ ಉತ್ತನಾ ಸಾಧ್ಯವಾದಷ್ಟು ಮದ ಮಾಡಬೇಕು, ಸಹಾಯ ಮಾಡಬೇಕು. ಮದ ಕರೋ ನಿಮಗೆ, ಆಪ್ಕೋ ಸಾಧ್ಯವಾದಷ್ಟು, ಜಿತ್ನಾ ಹೋ ಸಕೆ ಉತ್ತನಾ ಸಾಧ್ಯವಾದಷ್ಟು ಅಂದರೆ ಉತ್ತನಾ ಅಂದರೆ ಅಷ್ಟು, ಸಹಾಯ ಮಾಡಬೇಕು. ಮದ ಕರೋ ಸಹಾಯ ಮಾಡಿ, ಕರೋ ಅಂದರೆ ಸಹಾಯ ಮಾಡಿ ಮಾಡಬೇಕು. ಕರುಣ ಶಾಹಿಗೆ ತಿರ್ಗಾ ಒಂದು ರೌಂಡ್ ಪ್ಲಾನ್ಸ್ ಮಾಡ್ಕೊಂಬರೋಣ. ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು, ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸಬ್ಕೋ ವಿಜಯದಶಮಿ, ವಿಜಯದಶಮಿಕೆ ವಿಜಯದಶಮಿಯ ಓಕೆ ಶುಭಾಶಯಗಳು, ಹಾರ್ದಿಕ ಶುಭಕಾಮನಾಯೆ ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು. ಸಬ್ಕೋ ವಿಜಯದಶಮಿಕೆ ಹಾರ್ದಿಕ ಶುಭಕಾಮನಾಯೆ. ನಾವು ವಿಜಯದಶಮಿಯನ್ನು ಏಕೆ ಆಚರಿಸುತ್ತೇವೆ? ನಾವು ಹಮ್ ವಿಜಯದಶಮಿಯನ್ನು, ವಿಜಯದಶಮಿಕೋ ಏಕೆ ಆಚರಿಸುತ್ತೇವೆ? ಕ್ಯೋ ಮನಾತೆ ಹೇ, ಹಮ್ ನಾವು ವಿಜಯದಶಮಿಯನ್ನು, ವಿಜಯದಶಮಿಕೋ ಏಕೆ ಆಚರಿಸುತ್ತೇವೆ? ಕ್ಯೋ ಮನಾತೆ ಹೇ, ಯಾಕೆಂದರೆ ಭಗವಾನ್ ರಾಮರು ಅನ್ಯಾಯದ ರಾವಣನ ಕೊಂದ ನಂತರ ಹಿಂತಿರುಗಿದ್ರು. ಕ್ಯೋಕಿ ಯಾಕೆಂದರೆ ಭಗವಾನ್ ರಾಮರು, ಭಗವಾನ್ ರಾಮ್ಜಿ ಅನ್ಯಾಯದ ರಾವಣನನ್ನು, ಧರ್ಮಿ ರಾವಣಕ ಕೊಂದ ನಂತರ ಹಿಂತಿರುಗಿದ್ರು, ಖಾತ್ಮಾಕರ್ಕೆ ವಾಪಸ್ ಲೌಟೈತೆ. ಕ್ಯೋಕಿ ಭಗವಾನ್ ರಾಮ್ಜಿ ಅಧರ್ಮಿ ರಾವಣಕ ಖಾತ್ಮಾಕರ್ಕೆ ವಾಪಸ್ ಲೌಟೈತೆ. ಅನ್ಯಾಯದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಧರ್ಮಕ್ಕೆ ಉಪರ್ ಅನ್ಯಾಯದ ಮೇಲೆ ಧರ್ಮದ ವಿಜಯದ, ಧರ್ಮಕ್ಕೆ ವಿಜಯಕ್ಕೆ ಸಂಕೇತವಾಗಿ ಸಂಕೇತ್ ಈ ತ್ಯೋಹಾರ್ ಮನಾಯಿ ಜಾತಿ ಹೇ, ಈ ತ್ಯೋಹಾರ್ ಮನಾಯಿ ಜಾತಿ ಹೇ. ಅದೇನು ಮಾಡ್ಬೇಕು ನೀವು, ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಅಪ್ಪು ಜಿತ್ನ ಹೊಸಕ್ಕೆ ನಿಮಗೆ ಎಷ್ಟಾಗುತ್ತೋ ಅಪ್ಪು ಜಿತ್ನ ಹೊಸಕ್ಕೆ ಉತ್ತನ ಮದದ್ ಕರೋ, ಉತ್ತನ ಮದದ್ ಕರ್ನ ಚಾಹಿ, ಅದನ್ನ ಮದದ್ ಕರೋ. ಸಬ್ಕೋ ವಿಜಯದಶಮಿಗೆ ಹಾರ್ದಿಕ ಶುಭಕಾಮನಾ ಹೇ. ಹಮ್ ವಿಜಯದಶಮಿ ಕ್ಯೂ ಮನಾತೆ ಹೇ, ಕ್ಯೂಕಿ ಭಗವಾನ್ ರಾಮ್ಜಿ ಅಧರ್ಮಿ ರಾವಣ ಕಾ ಖಾತ್ಮಾ ಕರ್ಕೆ ವಾಪಸ್ ಲೌಟೆ ಥೆ. ಅಧರ್ಮ ಕೆ ಊಪರ್ ಧರ್ಮ ಕೆ ವಿಜಯ ಕೆ ಸಂಕೇತ ಈ ತ್ಯೋಹಾರ್ ಮನಾಯಿ ಜಾತಿ ಹೇ. ಅಪ್ಪು ಜಿತ್ನಾ ಹೊಸಕ್ಕೆ ಉತ್ತನ ಮದದ್ ಕರೋ, ಮದದ್ ಕರ್ನ ಚಾಹಿಯೆ. ಐ ಹೋಪ್ ಯು ಫೌಂಡ್ ಮೈ ವಿಡಿಯೋ ಯೂಸ್ಫುಲ್ ಅಂಡ್ ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ. ಪ್ಲೀಸ್ ಡೂ ಡ್ರಾಪ್ ಇನ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಹಿಟ್ ಜಾಯಿನ್ ಬಟನ್ ಇಫ್ ಯು ವಿಶ್ ಟು ಅಪ್ರಿಷಿಯೇಟ್ ಮೈ ಎಫರ್ಟ್ಸ್. ನಾಟ್ ಟು ಫರ್ಗಟ್ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವನ್ನು ಮಾತನಾಡಿ, ಕನ್ನಡವನ್ನು ಜೀವಿಸಿ, ಕನ್ನಡವನ್ನು ಉಸಿರಾಡಿ. ಕನ್ನಡವೇನೆ ಕುಣಿದಾಡುವುದೆಂದರೆ ಕನ್ನಡವೇನೆ ಕಿವಿ ನಿಮಿರುವುದು. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಹಿಂದ್.